ಆಕಾಶವಾಣಿ ಮೈಸೂರು. ಬಣ್ಣದ ಬಾನಾಡಿಗಳು ಬಾನುಲಿ ಸರಣಿ. ರಚನೆ ಡಾಕ್ಟರ್ ಎಸ್ ವಿ ನರಸಿಂಹನ್. ಗಿಳಿಗಳು ಎಲ್ಲರಿಗೂ ಸುಪರಿಚಿತ ಹಕ್ಕಿಗಳು. ಇವು ಸಿಟಾಸಿಪೋರ್ಮಿಸ್ ಎಂಬ ವರ್ಗಕ್ಕೆ ಸೇರಿದ ಪಕ್ಷಿಗಳು. ಮಧ್ಯಮ ಗಾತ್ರದ, ಅತ್ಯಂತ ಸುಂದರವಾದ, ಅಚ್ಚ ಹಸಿರು ಬಣ್ಣದ, ಸಪೂರ ದೇಹದ, ನೀಳವಾದ ಬಾಲವುಳ್ಳ ಹಕ್ಕಿಗಳು. ಭಾರತೀಯ ಸಂಸ್ಕೃತಿಗಳಲ್ಲಿ, ಪುರಾಣಗಳಲ್ಲಿ ಗಿಳಿಗಳ ಉಲ್ಲೇಖವಿದೆ. ಕರ್ನಾಟಕದಲ್ಲಿ 5 ಪ್ರಭೇದದ ಗಿಳಿಗಳಿವೆ. ಇವತ್ತು ನಾವು ತಿಳಿದುಕೊಳ್ಳಲು ಹೊರಟಿರುವುದು ಕೆಂದೆಲೆಗಿಳಿಯ ವಿಚಾರ. ಇಂಗ್ಲಿಷ್ನಲ್ಲಿ ಈ ಹಕ್ಕಿಯನ್ನು ಪಮ್ ಹೆಡ್ಡೆಡ್ ಪ್ಯಾರಾಕಿಟ್ ಎಂದು, ವೈಜ್ಞಾನಿಕವಾಗಿ ಸಿಟಾಕ್ಯುಲಾ ಸಯನೋಫೆಲಾ ಎಂದು ಕರೆಯುತ್ತಾರೆ. ಇವುಗಳ ಗಾತ್ರ 36 ಸೆಂಟಿಮೀಟರ್. ಗಂಡು ಹಕ್ಕಿಗೆ ದುಂಡಾದ ನೇರಳೆಗೆಂಪು ತಲೆ, ಭುಜದಲ್ಲಿ ಅಚ್ಚಗೆಂಪು ಪಟ್ಟಿ, ಹಳದಿ ಕೊಕ್ಕು, ಬಾಲದ ತುದಿ ಬಿಳಿ. ಹೆಣ್ಣು ಹಕ್ಕಿಗೆ ಬೂದು ತಲೆ ಅಲ್ಲದೆ ಸರವಾಗಲಿ ಭುಜಪಟ್ಟಿಯಾಗಲಿ ಇರುವುದಿಲ್ಲ. ಎಲ್ಲ ಗಿಳಿಗಳಿಗೂ ಅತಿ ಪ್ರಮುಖ ಶಾರೀರಿಕ ಲಕ್ಷಣವೆಂದರೆ ಕೊಕ್ಕು. ಗಿಳಿಯ ಮೇಲ್ಕೊಕ್ಕು ದೊಡ್ಡದಾಗಿದ್ದು ಕೆಳಮುಖವಾಗಿ ಬಾಗಿ ತುದಿಯಲ್ಲಿ ಚೂಪಾಗಿರುತ್ತದೆ. ಕೆಳಕೊಕ್ಕು ಚಿಕ್ಕದಾಗಿದ್ದು ಮೊನಚಾದ ಅಂಚನ್ನು ಹೊಂದಿರುತ್ತದೆ. ಹೀಗಾಗಿ ಕೊಕ್ಕು ಬೀಜಗಳನ್ನು ಒಡೆಯುವಷ್ಟು ಪ್ರಬಲವಾಗಿದೆ. ಕೆಂದಲೆ ಗಿಳಿಗಳ ದೃಷ್ಟಿ ಸಾಮರ್ಥ್ಯವು ತುಂಬ ಹೆಚ್ಚಾಗಿರುತ್ತದೆ. ಗಿಳಿಗಳಿಗೆ ಝೈಗೋಡಾಕ್ಟೈಲ್ ಪೂಟ್ ಅಂದರೆ ಅವುಗಳ 4 ಕಾಲ್ಬೆರಳುಗಳಲ್ಲಿ 2 ಬೆರಳುಗಳು ಮುಂದೆ 2 ಹಿಂದೆ ಇರುತ್ತವೆ. ಇದು ತಮ್ಮ ಪಾದಗಳಿಂದ ಕೊಂಬೆಯನ್ನು ಮತ್ತು ವಸ್ತುಗಳನ್ನು ಮುಷ್ಟಿಯಲ್ಲಿ ಬಿಗಿಯಾಗಿ ಹಿಡಿಯಲು ಅನುವು ಮಾಡಿಕೊಡುತ್ತದೆ. ಕೆಂದಲೆ ಗಿಳಿ ಸಸ್ಯಹಾರಿ ಪಕ್ಷಿ. ಸಾಮಾನ್ಯವಾಗಿ ಬೀಜಗಳು ಗಿಳಿಗಳಿಗೆ ಅತಿ ಮುಖ್ಯ ಆಹಾರ ವಸ್ತು. ಬೀಜವನ್ನು ತಮ್ಮ ಕೊಕ್ಕಿನಿಂದ ಕಡಿದು ಒಡೆದು ಒಳಗಿರುವ ತಿರುಳನ್ನು ಗಿಳಿಯು ಬಲು ಸರಾಗವಾಗಿ ಹೊರತೆಗೆಯಬಲ್ಲದು. ಕೆಂದಲೆ ಗಿಳಿಗಳು ದೊಡ್ಡ ಹಿಂಡಿನಲ್ಲಿ ಇದ್ದರೂ ಜೀವನ ಪರ್ಯಂತ ಒಂದೇ ಸಂಗಾತಿಯನ್ನು ಹೊಂದಿರುತ್ತವೆ. ಸಂಗಾತಿಗಳ ನಡುವಿನ ಬಾಂಧವ್ಯ ಗಾಢವಾಗಿದ್ದು ಎಲ್ಲ ಕಾಲಗಳಲ್ಲಿ ಜೋಡಿಯಾಗಿಯೇ ಇರುತ್ತವೆ. ಸಂಗಾತಿಯನ್ನು ಹುಡುಕುವ ಸಲುವಾಗಿ ಒಂದು ಗಂಡು ಗಿಳಿ ಹೆಣ್ಣನ್ನು ಆಕರ್ಷಿಸಲು ವಿವಿಧ ಪ್ರಣಯ ಪ್ರದರ್ಶನವೂ ನಡೆಸುತ್ತದೆ. ಗಿಳಿಗಳು ಗೂಡುಗಳನ್ನು ನಿರ್ಮಿಸುವುದಿಲ್ಲ. ಮರದ ಒಣಕಾಂಡಗಳಲ್ಲಿ ಅಥವಾ ಹಳೆಯ ಗೋಡೆಗಳಲ್ಲಿ ಕೊರೆದ ತೂತುಗಳೊಳಗೆ ಗುಂಪಾಗಿ ಗೂಡು ಕಟ್ಟುತ್ತವೆ. ಸಂತಾನೋತ್ಪತ್ತಿ ಮತ್ತು ವಾಸ ಎರಡನ್ನೂ ಗಿಳಿಗಳು ಮರದ ಪೊಟರೆಯಲ್ಲಿಯೇ ನಡೆಸುತ್ತವೆ. ಈ ಅವಧಿಯಲ್ಲಿ ಹೆಣ್ಣು ಗಿಳಿಗಳು 2-8 ಅಚ್ಚ ಬಿಳಿ ಮೊಟ್ಟೆಗಳನ್ನು ಇಡುತ್ತವೆ. ಮೊಟ್ಟೆಗೆ 17-20 ದಿನಗಳ ಕಾಲ ಕಾವು ಕೊಡುವ ಇಡೀ ಕೆಲಸವನ್ನು ಹೆಣ್ಣು ಹಕ್ಕಿಯೇ ನಿರ್ವಹಿಸುತ್ತದೆ. ಆ ಸಮಯದಲ್ಲಿ ಗಂಡು ತನ್ನ ಸಂಗಾತಿಗೆ ಆಹಾರ ತಂದು ಒದಗಿಸುವುದು, ಮರಿಗಳು ಬೆಳೆದು ಗೂಡು ಬಿಡಲು ಸಿದ್ಧವಾಗುವವರೆಗೆ ಎರಡೂ ಗಿಳಿಗಳು ಮರಿಗಳನ್ನು ನೋಡಿಕೊಳ್ಳುತ್ತವೆ. ಕೆಂದಲೆ ಗಿಳಿ ಕೊಂಬೆಯ ಮೇಲೆ ಕುಳಿತಿರುವಾಗ ಆಗಲಿ ಹಾರುವಾಗ ಆಗಲಿ ಚೂಯಿಂ ಚೂಯಿಂ ಎಂದು ಪ್ರಶ್ನಾರ್ಥಕವಾಗಿ ಕೂಗುತ್ತವೆ. ಕೆಂದಲೆ ಗಿಳಿಗಳು ಬೀಜ ಪ್ರಸರಣ ಮತ್ತು ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಪ್ರಮುಖ ಪರಿಸರ ಪಾತ್ರವನ್ನು ವಹಿಸುತ್ತವೆ. ಅಲ್ಲದೆ ಬುದ್ಧಿವಂತಿಕೆ ಮತ್ತು ಸಂಕೀರ್ಣ ನಡವಳಿಕೆಗಳನ್ನು ಕಲಿಯುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿವೆ. ಬೆಳೆದು ನಿಂತ ಪೈರಿರುವ ರೈತರ ಹೊಲ ಗದ್ದೆಗಳಲ್ಲಿ ದಾಂಧಲೆ ಎಬ್ಬಿಸುವುದಲ್ಲದೆ ತೋಟಗಳಲ್ಲಿ ಹಣ್ಣುಗಳನ್ನು ತಿನ್ನುವುದಕ್ಕಿಂತ ಹೆಚ್ಚಾಗಿ ಅವುಗಳನ್ನು ತಮ್ಮ ಕೊಕ್ಕಿನಿಂದ ಕುಕ್ಕಿ ಕುಕ್ಕಿ ನಾಶಪಡಿಸುವುದೇ ಹೆಚ್ಚು. ಇಷ್ಟಾದರೂ ತಮ್ಮ ಆಕರ್ಷಕ ನಿಲುವು, ಗುಂಪಾಗಿ ಹಾರಾಡುವ ವೇಗ, ಲಾಲಿತ್ಯ, ಕರಾರುವಕ್ಕಾದ ರೆಕ್ಕೆ ಬಡಿತ ಇವೆಲ್ಲವುಗಳಿಂದ ಕೆಂದಲೆ ಗಿಳಿಗಳು ಚಿತ್ತಾಕರ್ಷಕ ಮತ್ತು ಮನಸ್ಸಿಗೆ ಮುದ ನೀಡುವ ಹಕ್ಕಿಗಳು. ಗಿಳಿಗಳನ್ನು ಮಾನವನ ಅತಿ ಪ್ರಿಯವಾದ ಸಾಕುಪಕ್ಷಿಯನ್ನಾಗಿಸಿದೆ. ಆದರೆ ಭಾರತದಲ್ಲಿ ಗಿಳಿಗಳನ್ನು ಪಂಜರದಲ್ಲಿ ಇಡುವುದು ಕಾನೂನುಬಾಹಿರ ಎಂಬುದನ್ನು ನಾವು ನೆನಪಿಡಬೇಕು. ಬಣ್ಣದ ಬಾನಾಡಿಗಳು ಬಾನುಲಿ ಸರಣಿ ಕೇಳಿದಿರಿ. ರಚನೆ ಡಾಕ್ಟರ್ ಎಸ್ ವಿ ನರಸಿಂಹನ್. ಪ್ರಸ್ತುತಿ
ಜಿ ಶಾಂತಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.